ಪೊಲೀಸ್ ಅಧಿಕಾರಿಗಳಿಂದ ಶಾಂತಿ ಸಭೆ. ಇಂದು ರಾಮದುರ್ಗ ನಗರದಲ್ಲಿ ಡಿವೈಎಸ್ಪಿ ಪಾಂಡುರಂಗಯ್ಯ ಅವರ ಸೂಚನೆಯಂತೆ ಶಾಂತಿ ಸಭೆಯನ್ನು ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆಸಲಾಯಿತು. ಕಾರಣ, ಹೋಳಿ ಹಬ್ಬದ ಹಾಗೂ ರಂಜಾನ್ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಾಗೂ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಆದ ಕಾರಣ ಶಾಂತಿ ಕಾಯುವಿಕೆ ಕುರಿತು ಈ ಸಭೆ ಮುಖ್ಯ ಉದ್ದೇಶವಾಗಿತ್ತು. ಇದೇ ವೇಳೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಪಾಂಡುರಂಗಯ್ಯ ಅವರು, ಚುನಾವಣಾ ನೀತಿ ಸಂಹಿತೆ ಜಾರಿ ಆದ ಕಾರಣ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಒಂದು ವೇಳೆ ಕ್ರಮ ಜರುಗಿಸಿದರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಕಾರಣ, ನೀತಿ ಸಂಹಿತೆ ಜಾರಿಗೆ ಇರುವುದರಿಂದ ಅದಕ್ಕಾಗಿ ಬಲವಂತವಾಗಿ ಯಾರಿಗೂ ಬಣ್ಣವನ್ನು ಹಚ್ಚುವುದು ಹಾಗೂ ಉದ್ದೇಶಪೂರ್ವಕವಾಗಿ ಹಚ್ಚಬೇಡಿ ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಐಆರ್ ಪಟ್ಟಣಶೆಟ್ಟಿ ಸಿಪಿಐ ಅವರು, ಈಗಾಗಲೇ ನಾನು ಕಳೆದ ವರ್ಷ ಜವಾಬ್ದಾರಿಯುತವಾಗಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಲು ಬೇಕಾದ ಕ್ರಮಗಳನ್ನು ಹಾಗೂ ಸಹಕಾರವನ್ನು ನೀಡಿದ್ದೇವೆ. ಹಾಗೆಯೇ ಈ ವರ್ಷ ಕೂಡ ನಗರದಲ್ಲಿ ಯಾವುದೇ ರೀತಿಯ ಗಲಭೆ ಆಗದಂತೆ ನೋಡಿಕೊಳ್ಳಬೇಕು ಮತ್ತು ಕಾಮಣ್ಣನನ್ನು ಸುಡುವಾಗ ರಸ್ತೆ ಹಾಳಾಗದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ರಸ್ತೆಗಳು ಹಾಳಾದರೆ ಮತ್ತೆ ಆಗಲು ತಡವಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಹೋಳಿ ಹಬ್ಬದ ಬಗ್ಗೆ ವರದಿಗಾರರಾದ ಬುಡ್ಡಾಗೋಳ್ ಅವರು ಕೂಡ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು, ಇದರ ಜೊತೆಗೆ ನಗರದಲ್ಲಿ ಸುಡುವ ಕಾಮಣ್ಣನ ಸ್ಥಳಗಳು ಹಾಗೂ ಸಮಯ ಎಲ್ಲದರ ಬಗ್ಗೆ ಮಾಹಿತಿ ನೀಡಿದರು. ಪಾಂಡುರಂಗಯ್ಯ, ಡಿವೈಎಸ್ಪಿ ರಾಮದುರ್ಗ, ಐಆರ್ ಪಟ್ಟಣಶೆಟ್ಟಿ, ಸಿಪಿಐ ರಾಮದುರ್ಗ, ಸುನೀಲ್ ಕುಮಾರ್ ನಾಯಕ್ ಪಿಎಸ್ಐ, ತಾಲೂಕಿನ ಪುರಸಭೆ ಅಧ್ಯಕ್ಷರು ಹಾಗೂ ವರದಿಗಾರರು ಮತ್ತು ನಗರದ ಪ್ರಮುಖರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಎಲ್ಲ ಸಂಪ್ರದಾಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಆಚರಣೆಯನ್ನು ಮಾಡುವುದನ್ನು ನಾನು ಸುಮಾರು 2 ವರ್ಷದಿಂದ ನೋಡೀನಿ. ನೀವು ಅವತ್ತಿನ ದಿನ ಇನ್ನುಳಿದ ಕಡೆ ಏನು ಮಾಡ್ತಾರೆ ಅಂತಂದ್ರೆ, ಮೊದಲು ಕಾಮಣ್ಣ ಸುಡ್ತಾರೆ, ಆಮೇಲೆ ಬಣ್ಣ ಆಡ್ತಾರೆ. ನೀವು ರಾಮದುರ್ಗದವ್ರದ್ದು ಆಚರಣೆ ಹೆಂಗಂದ್ರೆ, ಮೊದಲು ಬಣ್ಣ ಆಡಿ ಆಮೇಲೆ ಸಂಜೆ ಕಾಮಣ್ಣ ಸುಡೋದು. ಇರಲಿ, ತೊಂದರೆ ಇಲ್ಲ, ಮಾಡಿರಿ. ಬಟ್ ಆಲ್ರೆಡಿ ಈಗ ನಮ್ಮ ಬುಡ್ಡಗೋಳ್ ಸರ್ ಅದು ಹೇಳಿದ್ರು ಏನಂತೇಳಿ, ಕೆಲವೊಂದಿಷ್ಟು ಕಾಮಣ್ಣಗಳನ್ನು ಲಾಸ್ಟ್ ಇಯರ್ ನಾನು ನೋಡೀನಿ. ಏನು ಮಾಡ್ತಾರೆ ಅಂತಂದ್ರೆ, ಕಂಪ್ಲೀಟ್ ಒಟ್ಟ ರಸ್ತೆ ಒಂದು ಸ್ವಲ್ಪನೂ ಹೋಗ್ಲಿಕ್ಕೆ ಜಾಗ ಇಲ್ಲಾರ್ದಂತೆ ಕಾಮಣ್ಣನ ಸಂಪೂರ್ಣ ರಸ್ತೆ ಅವ್ರತ್ತ ಆಗಂಗೆ ಮಾಡ್ತೀರಿ, ಅದನ್ನೊಂದು ಅವಾಯ್ಡ್. ಬಟ್ ಕೋಡ್ ಆಫ್ ಕಂಡಕ್ಟ್ನಲ್ಲಿ ಯಾವುದೇ ವೈಲೇಷನ್ ಆಗಿ ಒಂದು ಕೇಸ್ ಆದರೆ ಇದು ಈಗ ನಮ್ಮ ನಿಯಂತ್ರಣದಲ್ಲಿ ಇರೋದಲ್ಲ. ಈ ಕೇಸನ್ನ ನಾವು ಏನು ನಿಯಂತ್ರಿಸ್ಬೇಕಂದ್ರೆ, ಮುಂಚೆ ನೀವು ಯಾವುದೇ ಒಂದು ವಿಷಯದಲ್ಲಿ ಒತ್ತಾಯಪೂರ್ವಕವಾಗಿ ಯಾರ ಮೇಲೆ ಬಣ್ಣ ಹಾಕೋದಿಲ್ಲ. ಒತ್ತಾಯಪೂರ್ವಕವಾಗಿ ಅಂದರೆ ಕೆಲವೊಂದು ಹಳ್ಳಿಗಳ ಕಡೆ ನಾನೇ ನೋಡಿದ್ದೆ ಬೇರೆ ಟೈಮ್ನಾಗ, ಸಿವಿಲ್ ಡ್ರೆಸ್ನಾಗ ಹೋಗುತ್ತೆ ಅನ್ನೋ ದುಡ್ಡು ಕೊಡು, ಇಲ್ಲಾಂದ್ರೆ ಬಣ್ಣ ಇರಿಸ್ತೀವಿ. ಅದು ಆಗ್ಬೋದು, ಅರ್ಥ ಆಯ್ತಿಲ್ಲ. ಬಣ್ಣ ಬೇಕಿದ್ರೆ ಆಡ್ರಿ, ಅದು ಬೇರೆ ವಿಚಾರ. ದುಡ್ಡಿನ ಸಲುವಾಗಿ ನೀವು ಬಣ್ಣ ಆಡ್ತಿರಂದ್ರೆ ಅದರಂಥ ಕೆಟ್ಟ ಪರಿಸ್ಥಿತಿ ಮತ್ತೆ ಯಾರಿಗೂ ಬರಬಾರ್ದಂತೆ. ಅದನ್ನು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಸಂಪ್ರದಾಯ ನೀವು ಗೌರವಿಸೋರೇ ಆದರೆ ಇದನ್ನು ಬಿಡಬೇಕು. ಸಂಪ್ರದಾಯ ನಾವು ನಿಜವಾಗಿ ಗೌರವಿಸ್ತು ಅಂದರೆ ದುಡ್ಡು ತೊಗೊಂಡು ಒತ್ತಾಯ ಮಾಡಿ ಬಣ್ಣ ಹಾಕೋದಂತೂ ಯಾವ ಸಂಪ್ರದಾಯದಾಗಿಲ್ಲ. ಅದನ್ನು ಮಾಡಲೂಬಾರ್ದು. ಅದು ಮಾಡೋಂಥ ಯಾವುದೇ ಇವಡೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ 384 ಕೇಸೇ ಮಾಡಬೇಕು. ಯಾರು ದುಡ್ಡು ಕೊಟ್ಟು ದುಡ್ಡು ಹೇಳೋದು ಬಣ್ಣ ಹಾಕ್ತೀವಂತ ಎಲ್ಲೇ ಒಂದು ಕಡೆ ಕಂಪ್ಲೇಂಟ್ ಬಂದರೆ ಖಂಡಿತವಾಗಿ 384 ಪ್ರಕಾರ ಕೇಸ್ ಆಗ್ತದೆ. ಇದನ್ನು ನೀವು ಮತ್ತೆ ಅದನ್ನು ಚಾರ್ಜ್ ತಂದು ಜಾರಿಯಲ್ಲಿ ತರಬೇಕು.